ಆರ್ಥಿಕ ಪರಿಸ್ಥಿತಿ ಎಲ್ಲ ಪಾತಾಳಕ್ಕೆ ಕುಸಿದು ಹೋಗ್ಯದ. ನಾವು ಈಗ ಹೋಗಿ ಮತ್ತೊಬ್ಬರದಿಂದ ಮತ್ತೊಬ್ರು ಹೋಗಿ ಎಲ್ಲಿ ಕೊರೋನಾ ಗಿರಣ ಬಂದು ಹೋಗಕ್ಕೂ ಆ ಬಾಳು ಮಾಮನ ಹೆಸರ ಮೇಲೆ ನಾವು ಫೋಟೋ ಇಟ್ಟು ಪೂಜೆ ಮಾಡಿ ದೀಪ ಬೆಳಗಿ ಆ ಉದ್ಯಾನ ಜಾಗಣಿಗೋಸ್ಕರ ಎರಡು ಮೇಳಗಳನ್ನ ಕೂಡಿಸೋಣಕ್ಕೆ ತಿಳ್ಕೊಂಡು ಒಂದು ಇದೇ ಅಕ್ಕಲಪಟ್ಟು ತಾಲೂಕಿನ ಬಳೂರಿಗೆ ಕೂಡಿಸೇ ಇವರು ಕೂಡ ಹಾಡಕ್ಕೆ ತಿಳ್ಕೊಂಡು ಆ ಒಂದು ವಿಜಯಪುರ ಜಿಲ್ಲೆಯ ಪೈಕಿ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾಗಾಯನ ಸಂಘ ಕೂಡಿಸಿದ್ದಾಗಿತ್ತು. ಹೌದಾ? ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರೆ ನಾವು ಸುರುವಿನ ಬಂದ ಕೂಡಲೇ ಒಂದು ಮಾತು ಹೇಳ್ಬೇಕಾಗಿತ್ತು. ಹೌದಾ? ನಾ ಬಹಳ ದಿವಸಕ್ಕೆ ಬಂದು ಮಾತಾಡಕತ್ತಿನಲ್ಲ ಅದೇ ಹುರುಪನಾಗ ನಾ ಒಂದೆರಡು ಮಾತು ಮರೆತು ಬಿಟ್ಟೆ. ದೈವಂದ್ರ ದೇವ್ರ ಇದ್ದಂಗ ದೈವಂದ್ರ ತಾಯಿ ತಂದೆ ಇದ್ದಂಗ ದೈವಕ್ಕೆ ಹಾಡೋರಪ್ಪ ಅಂತಂದ್ರೆ ಎರಡು ಮಕ್ಕಳಿದ್ದಂಗ ಹೌದಪ್ಪ ನಮ್ಮ ಬಳಿ ಆಗತಕ್ಕಂತ ತಪ್ಪು ದೋಷಿಗಳನ್ನ ಬದಿ ಬದಿ ನೀವು ಎತ್ತಿ ಹಿಡಿದ ಕಾಯ್ಬೇಕಂತ ತಿಳ್ಕೊಂಡು ಹಿಂಗ್ ಮಾತಾಡ್ಬೇಕಾಗಿತ್ತು. ನಾನು ಖುಷಿಯಾಗಿ ಮಾತಾಡಿದ ಬಿಟ್ಟೇ ಬಿಟ್ಟಿದ್ದೆ. ಆದ್ರೆ ಇನ್ನೊಬ್ರು ಮಾಸ್ತರ್ ಅವ್ರು ಬಂದ್ರು ನಡ್ಬಾರ್ಕ ಅವ್ರು ಅವ್ರು ಕೇಳಿದಕ್ಕಿರಲಂಗಿಲ್ಲ ನಾನು. ಹೌದ್ರಿಪ್ಪ ಮಗನಾಗಿನ ಮಾಸ್ತರ್ ಪ್ರಶ್ನೆಕ್ಕೆ ನಾ ಉತ್ತರ ಹೇಳ್ಬೇಕು, ನನ್ನ ಪ್ರಶ್ನೆಕ್ಕೆ ಅವ ಉತ್ತರ ಹೇಳ್ಬೇಕು. ಇವತ್ತಿನ ದಿವಸ ಕೂಡಿದ ದೈವದವ್ರ ತಾಯಿ ತಂದೆ ಪುತ್ರ ಮಗನಿಗೆ ಕೇಳ್ಯಾರಪ್ಪ ಅಂತಂದ್ರೆ ಈ ಪ್ರಶ್ನೆಕ್ಕೆ ನಾ ಬಿಟ್ಟು ಹೋಗ್ಬಾರ್ದು. ಹೌದ ಹೌದ ಬಾಳ ಚಂದ ಕೇಳ್ಯಾರ ಅವ್ರ ಪ್ರಶ್ನೆ. ಅವರು ಅವರು ಚಂಜಿ ಕಡೆಗೆ ಪಾಠ ಕಳಿಸಿರ್ತಾರೆ, ಹುಡುಗ ನಸುಕನಾಗ ಬಂದದ ಅದೇ ತಿಳಿದ್ರೆ ಅಂದ್ರೆ ಇವ್ರು ಪಕ್ಕ ಹ್ಯಾಂಗಂತ ಕೇಳಿದ್ರು ಬೇಟೆ ಮಾಡಿರ್ತಾರ ಅಂದ್ರ ಪಟ್ನಾಳ ಸ್ವಾಮಿ ಮಾಸ್ತರ್ ಹೇಳ್ಬಾರ್ದು, ಬೇಲೂರು ಲಕ್ಷ್ಮಣ ಮಾಸ್ತರ್ನೆ ನಾನು ಪ್ರಶ್ನೆ ಹೇಳ್ಬಾರ್ದು ಅಂತೇಳಿ ಎಷ್ಟು ಚಂದ ಕೇಳಪ್ಪ ಅಂತ ಕೇಳಿದ್ರ ಪರಮೇಶ್ವರನ ತಾಯಿ ತಂದೆ ಹೆಸರು ಏನದ ಎಲ್ಲರಿಗೂ ಉಲ್ಲೇಖ ಮಾಡ್ಯಾರ ಪುರಾಣದೊಳಗ. ಪರ್ವತ ರಾಜನ ಮಗಳು ಮೈನಾವತಿ ಮಗಳು ಪಾರ್ವತಿ ಅದಳ ಒಂದು ಅವತಾರದಾಗ. ಹೌದೌದು. ದಕ್ಷ ಬ್ರಹ್ಮನ ಮಗಳು ಪ್ರಸೂತಿ ಮಗಳು ಒಂದು ಅವತಾರದ ದ್ರಾಕ್ಷಾಯಣಿಗಳು. ಹೌದೌದು. ಇವರು ಪಾರ್ವತಿ ತಾಯಿ ತಂದೆ ಹೆಸರದ ಒಂದ್ ಸತಿ ದ್ರಾಕ್ಷಾಯಣಿಗಳದ ಒಂದ್ ಸತಿ ಪಾರ್ವತಿ ಹೆಸರಿತ್ತಾಗ. ಇನ್ನ ಲಾಡ ಶಿವ ಪರಮಾತ್ಮನ ಬಗ್ಗೆ ಕೇಳ್ಯಾರ ಅವರು. ಪರಮಾತ್ಮನ ತಂದೆ ಹೆಸರ ತಾಯಿ ಹೆಸರು ನಾ ಕೂತ ಜಾಗದ ಮೇಲೆ ಹೊಡೆದು ಬರ್ಲಿಲ್ಲ ಅವರು. ಹೌದು. ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಕೆಲವೊಬ್ರು ಸ್ವಾಮಿಗಳು ಒಂದೊಂದು ಮಾತು ಹೇಳ್ತಾರೆ. ಏನ್ ಹೇಳೋದು ಅಂತ ಕೇಳಿದ್ರ ಲಾಡ ಶಿವ ಹ್ಯಾಸ್ ನೋ ಫಾದರ್ ಆರ್ ಮದರ್. ಹೌದ. ಹೀಜ್ ಶಂಭು ಹೀಜ್ ಆದಿ ಮತ್ತು ಅನಂತ ಹೀಜ್ ದ ಫಾದರ್ ಆಫ್ ವರ್ಲ್ಡ್ ಆರ್ ದ ಕಾಸ್ಮಸ್ ದಟ್ ಈಸ್ ವೈ ದ ಕಾರ್ಡ್ ಆಫ್ ವಿಶ್ವೇಶ್ವರ ಅಂತ. ಹೌದು 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 ಹೌದು. ಇಷ್ಟು ಒಂದು ಹೇಳಿದ ಕೂಡಲೇ ಇನ್ನೊಬ್ರು ಸ್ವಾಮಿಗಳ ವಿಷಯವನ್ನ ಸಾಧಿಸ್ತಾರ. ಏನಂತ ಅವ್ರು ಏನ್ ಸಾಧಿಸ್ತಾರಪ್ಪ ಅಂತ ಕೇಳಿದ್ರ ಲಾಲ್ ಶಿವ ಪೇರೆಂಟ್ಸ್ ಈಸ್ ಕಾಲ್ಡ್ ಆಸ್ ಶಂಭುನೆ. ಹೌದಾ? ಇಷ್ಟೇ ಹೇಳ್ಯಾರ ಶಂಭು ಅವನು ತಂದಿದಂತಕ್ಕಂತ ಒಂದು ಮಾತು ಗೂಗಲ್ನೊಳಗ ಐತಿ, ನನಗೆ ಸಿಕ್ಕದ. ನಾನು ಏನಪ್ಪ ಅಂತ ಕೇಳಿದ್ರೆ ಬುಕ್ಕ ಹೋಗಿ ಹುಡುಕಿಡ್ಕೊಂಡ್ ಬರೋದು ಟೈಮ್ ಆಗುದಿಲ್ಲ. ಹೌದಾ? ಇಲ್ಲೇ ಕೂತ ಜಾಗದಾಗ ತಗೋಬೇಕಂತ ಹೇಳ್ತಾ ನೀ ಇದ್ರೆ ಹೌದ ಅನ್ಬೇಕು, ಇಲ್ಲಿಗಪ್ಪ ಅಂತಂದ್ರೆ ಬಂದ್ ಹೇಳ್ಬೇಕು. ಹಂಗೆ ಹೋಗೋದು ನಾ ಬಿಡಂಗಿಲ್ಲ. ಹೌದ 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 ಕೇಳ್ದ ಲಕ್ಷ್ಮಣ ಮಾಸ್ತರೇ ಹೇಳ್ಬೇಕಂತ ಗೊತ್ತೆ ಯಾಕೆ ಕೊಟ್ಟರೆ ನನಗೆ ಅದು ಬೇಕು. ನಿಮ್ಗೆ ಯಾರು ಅಮೋಘಿಸಿದ್ರ ಮೇಳದವ್ರು ನನಗೆ ಕೇಳತ್ತ ಕರೆಸಿದ್ರು. ಹೌದಾ? ಏ ನೀವು ಬಹಳ ಓಟಾಗಿ ನಿಲ್ಲಿಸ್ಬೇಕಂತ ಕೇಳಿದ್ರು. ಹೌದಾ? ದಯವಿಟ್ಟು ಇದ್ರ ಪ್ರಶ್ನೆ ಕೊಟ್ಟರೆ ಏನಂದ್ರೆ ನೀವು ಬಂದ್ ಹೇಳ್ಬೇಕು, ಅವಾಗೆ ನಾವು ಮುಂದೆ ಹಾಡೋದು ಅಟ್ಟಿಕ್ಕೆ ಹಾಡುದು. ಹೌದೌದು.